ನಮಸ್ಕಾರ. ಇವತ್ತು ನಮ್ಮ ಫೋರೆನ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ನಾವು ಇಡೀ ತಂಡದ ಜೊತೆ ಎಲ್ಲರೂ ಈ ಸಿನಿಮಾನ ನೋಡಿದ್ದೀವಿ. ಆ್ಯಂಡ್ ಎಲ್ಲರೂ ಕಾಸ್ಟಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಡೈರೆಕ್ಟು ಎವ್ರಿಥಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ತುಂಬ ಶಾಕ್ ಆಗ್ತಿರೋದಂದರೆ ಕ್ಯಾರೆಕ್ಟರಲ್ಲಿ ತುಂಬ ಇನ್ವಾಲ್ವ್ ಆಗಿ ಆ್ಯಂಡ್ ಎವ್ರಿ ಪಾತ್ರಕ್ಕೆ ಅವರು ತುಂಬ ಆಪ್ಟಾಗಿ ಅನಿಸುತ್ತೆ ಅಂತ ನಂಗೆ ಅನಿಸುತ್ತೆ. ಆ ಭವಾನಿಯವರಾಗಿರಲಿ ಅಥವಾ ನಮ್ಮ ಜೇಮ್ಸ್ ಬಾಂಡ್ ಅವರಾಗಿರಲಿ ಇಲ್ಲ ಅಥವಾ ಮೇಘನಾ ಅವರಾಗಿರಲಿ, ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ಇಟ್. ಪ್ಲೀಸ್ ಥಿಯೇಟರ್ಸ್ ಬಂದು ನಮ್ಮ ಸಿನಿಮಾ ನೋಡಿ. ಈಗ ರಿಲೀಸ್ ಆಗಿದೆ. ಲಾಸ್ಟಲ್ಲಿ ಎಲ್ಲರೂ ವಿಸಿಲ್ಸ್ ಹೊಡ್ಕೊಂಡು ಕಿರಿಸ್ತಾ ಇದ್ರು. ಯಾರಿಗೂ ಗೊತ್ತಿಲ್ಲ ಅಂದರೆ ನಾವು ಆ್ಯಕ್ಚುಲಿ ಇಲ್ಲಿ ಮಲ್ಟಿಪ್ಲೆಕ್ಸ್ಗೆ ಬಂದಿದ್ದೀವಿ. ಸೊ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸೇ ಇದ್ರು ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಕಿರಿಸ್ಕೊಂಡು ವಿಸಿಲ್ ಎಲ್ಲ ಹೊಡಿತಾ ಇದ್ರು. ಸೊ ತುಂಬ ಖುಷಿ ಇದೆ. ಲಾಸ್ಟ್ ಎಂಡಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅನಿಸುತ್ತೆ ಈ ಥರ ಬರೋದಂತ. ಆ್ಯಂಡ್ ವಿ ಆರ್ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ಯಾರೆಕ್ಟರ್ ವೈಸ್ ಅದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು. ನಾವು ಶೂಟ್ ಮಾಡಬೇಕಾದ್ರೆ ಇಷ್ಟು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಆಮೇಲೆ ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಆಡಿಯನ್ಸು ಕೂಡ ಪ್ರತಿ ಸೀನ್ಗೂ ಲೈಕ್ ಎಂಜಾಯ್ ಮಾಡ್ತಾಯಿದ್ರು. ನಾವು ಅಳಿಸ್ದಾಗ ಅಳ್ತಾಯಿದ್ರು, ನಾವು ನಗಿಸ್ದಾಗ ನಗ್ತಾಯಿದ್ರು. ಸೊ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೆಂಗಳೂರಿನ ಕಲೆಕ್ಷನ್ ಚೆನ್ನಾಗಿದೆ, ಹೊರಗಡೆ ಎಲ್ಲ ಹೇಗಿದೆ? ಸೊ ಹೊರಗಡೆದು ಅದೇ ಇವಾಗ ನಾವು ಸ್ವಲ್ಪ ಅದನ್ನು ಫಾಲೋಅಪ್ ಮಾಡ್ಬೇಕು ಸರ್. ಇವಾಗ ನೋಡಬೇಕು. ಆ್ಯಂಡ್ ಹೊರಗಡೆ ಕಲೆಕ್ಷನ್ಸು ಇವಾಗ ನೋಡ್ತೀವಿ. ಇವಾಗ ಬ್ಯಾಂಗ್ಳೂರ್ದು ಫಸ್ಟ್ ಶೋ ನಾವು ಇವಾಗ ಅಂದರೆ ಇದು ಸೆಕೆಂಡ್ನೇ ಶೋ. ಫಸ್ಟ್ ಶೋ ಕೂಡ ಜೆ ಪಿ ನಗರಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ನಿನ್ನೆನೂ ಕೂಡ ಈವ್ನಿಂಗಿಂದನೇ ನಮ್ಮದು ಟಿಕೆಟ್ಸ್ ಆಲ್ರೆಡಿ ಬುಕ್ಕಿಂಗ್ ಜಾಸ್ತಿ ಸ್ಟಾರ್ಟ್ ಆಗಿದೆ. ಸೊ ಅದೊಂದು ಖುಷಿ ಆಯಿತು. ಇಲ್ಲ ಇಲ್ಲ, ನಂದು ಡೆಬ್ಯೂ ಮೂವಿ. ನನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿಕೊಂಡಾಗ ನನಗಂತೂ ಸಿಕ್ಕಾಪಡೆ ಖುಷಿ ಆಯಿತು. ಹೊಸ ನಟ ಥರ ಇಲ್ಲ ಅದರಿಂದ. ಥ್ಯಾಂಕ್ ಯು ಸರ್. ಎಲ್ಲ ಆರ್ಟಿಸ್ಟ್ ಸ್ವಲ್ಪ ಡೈರೆಕ್ಟರ್ ಬಗ್ಗೆ ಏನಿದೆ ನಿಮ್ಮ ಕಾಂಬಿನೇಷನ್? ಯಾಕೆಂದರೆ ಫುಲ್ ಆಫ್ ಕನ್ಫ್ಯೂಷನ್. ಡೈರೆಕ್ಟ್ರವರು ನರೇಷನ್ ಕೊಟ್ಟಾಗ ನರೇಷನ್ ಕೊಟ್ಟಾದಮೇಲೆ ಶೂಟಿಂಗ್ ಟೈಮಲ್ಲೂ ಕನ್ಫ್ಯೂಷನ್, ಲಾಸ್ಟಲ್ಲಿ ಕನ್ಕ್ಲೂಷನ್. ನನ್ನನ್ನು ನಾನು ಆನ್ ಸ್ಕ್ರೀನಲ್ಲಿ ನೋಡಿಕೊಂಡಾಗ ಪ್ರತಿಯೊಬ್ಬರು ಹೇಳಿದ್ದು ಅದೇ, ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸು ಕೂಡ ಆ್ಯಪ್ಟಾಗಿ ನಾವು ಡಿಟೆಕ್ಟಿವ್ ಅಂತಂದರೆ ಪ್ರಾಪರ್ ಡಿಟೆಕ್ಟಿವ್ ಆಗಿ ಮೇಡಮ್ ಕೂಡ ಭವಾನಿ ಮೇಡಮ್ ಆಗಿರ್ಬೋದು, ರಚನಾ ಅವರಾಗಿರ್ಬೋದು, ಎಲ್ಲರೂ ನಮ್ಮ ಕ್ಯಾರೆಕ್ಟರ್ನ ನಾವು ಅಷ್ಟು ಲೈಕ್ ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದೀವಿ. ಸೊ ಅದೊಂದು ತುಂಬ ಖುಷಿ ಆಯಿತು. ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಏನು ಹೇಳೋದು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ನಾವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಲೈಕ್ ಅಟ್ ಲೀಸ್ಟ್ ಆಡಿಯನ್ಸು ಓ ಟಿ ಟಿಗೆ ರಿಲೀಸನ್ನು ವೆಯ್ಟ್ ಮಾಡಿದೆ ಥಿಯೇಟರ್ಸಿಗೆ ಬರಲಿ ಅಂತ. ಸೊ ಐ ಥಿಂಕ್ ನಾವು ವರ್ಕ್ ಮಾಡಿರೋದ್ರಿಂದ ನಮಗಂತೂ ಗೊತ್ತು, ಒಂದು ಇದು ಒಂದು ನ್ಯೂ ಜನ್ರೇಷನ್ ಕನ್ನಡ ಫಿಲಮ್ ಅಂತ ಹೇಳಿದ್ರು ಏನು ತಪ್ಪಾಗೋದಿಲ್ಲ. ಬಿಕಾಸ್ ಒಂದು ಆಬ್ಸ್ಟ್ರಾಕ್ಟ್ನೆಸ್ ಇದೆ, ಒಂದು ಆಡ್ನೆಸ್ ಇದೆ ಸ್ಟಾರ್ಟಿಂಗಲ್ಲಿ ಒಂದು ಎಂಡಲ್ಲಿ. ಸೊ ದಟ್ ಇಸ್ ವಾಟ್ ಐ ಫೀಲ್ ಲೈಕ್ ಇಟ್ಸ್ ಅ ನ್ಯೂ ಏಜ್ ಕನ್ನಡ ಫಿಲಮ್ ಅಂತ. ಸೊ ನಾವೆಲ್ಲ ನಮ್ಮ ಪಾತ್ರನ ನಮ್ಮ ಕೈಯಲ್ಲಿ ಆದಷ್ಟು ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್. ಸೊ ನಾವು ಇಟ್ಸ್ ಆಡಿಯನ್ಸ್, ಈಗ ಆಡಿಯನ್ಸ್ ಕೈಯಲ್ಲಿದೆ. ಹಾಗಾಗಿ ಎಲ್ಲರಿಗೂ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ನನ್ನ ಕಡೆಯಿಂದ ಟೀಮ್ ಕಡೆಯಿಂದ, ಬನ್ನಿ ಥಿಯೇಟ್ರಿಗೆ ಬಂದು ನಮ್ಮನ್ನ ಎನ್ಕರೇಜ್ ಮಾಡಿ. ಹಾಗಾಗಿ ನಮ್ಮ ಥರ ಹೊಸ ಆರ್ಟಿಸ್ಟ್ಗಳು ಹೊಸ ಪ್ರೊಡಕ್ಷನ್ ಹೌಸ್ಗಳಿಗೆ ಬರೋ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು. ಓಕೆ, ಸೊ ಆಡಿಯನ್ಸ್ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಆದಮೇಲೆ ಎದ್ದು ಆಚೆ ಬರ್ತಿಲ್ಲ ನಮ್ಗೆ, ಅದೇ ಏನೋ ಅವ್ರದ್ದು ಒಂದು ನಾವು ಏನೋ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ವಿ ಅನಿಸ್ತಾ ಇದೆ. ಜನ ಆಚೆ ಬರ್ತಿಲ್ಲ, ಅಲ್ಲೇ ಇದು ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಇದ್ದಾರೆ. ನಂಗೆ ಅದೊಂದು ಖುಷಿ ಆಯಿತು. ಬಂದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಒಂದು ಮಲಯಾಳಂ ಪ್ಯಾಟರ್ನಲ್ಲಿ ಇದೆ, ಎಲ್ಲ ಒಂದೇ ಥರ ಹೋಗ್ತಿದೆ. ಹೆಂಗೆ ಏನು ಯಾರಿಗೂ ಏನು ಆಗ್ತಿದೆ ನಂಗೆ ಗೊತ್ತಾಗ್ತಿಲ್ಲ. ಫಸ್ಟ್ ಹಾಫು ಫಾಸ್ಟಾಗಿ ಹೋಯಿತು, ಸೆಕೆಂಡ್ ಹಾಫು ಚೆನ್ನಾಗಿ ಹೋಗಿದೆ. ಸೊ ಇನ್ನು ಆಡಿಯನ್ಸ್ ಬಿಟ್ಟಿದ್ದು ಅವ್ರಿಗೆ ಇನ್ನು ಬಂದು ಪ್ರೋತ್ಸಾಹ ಮಾಡಿ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ, ಎಲ್ರಿಗೂ ಇಷ್ಟ ಆಗತ್ತೆ ಅಂತ ನಂಬ್ತೀವಿ. ಮತ್ತು ಎಷ್ಟು ಥಿಯೇಟರಲ್ಲಿ ರಿಲೀಸ್ ಮಾಡಿದ್ರಿ ಸರ್? ಈಗ 12 ಥಿಯೇಟರ್ ರಿಲೀಸ್ ಮಾಡಿದ್ವಿ, ಅದು ಶೋಸ್ ಇದಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಡೈರೆಕ್ಟ್ರು ಇವತ್ತೇ ಮಾತು ಸಿಕ್ಕಿರೋದು ನೀವು ಏನೇನು? ಸೊ ಇದು ಫಸ್ಟ್ ಡೆಬ್ಯೂ ಫಿಲಮ್ ಡೈರೆಕ್ಷನ್ದು. ಸೊ ಎಲ್ಲರೂ ಹ್ಯಾಪಿ ಆಗಿದ್ದಾರೆ, ನೋಡಿದವರೆಲ್ಲ ಹ್ಯಾಪಿ ಇದ್ದಾರೆ. ಪ್ಲಸ್ ದೇರ್ ಆರ್ ಮೆನಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ ಹೇಳ್ದಂಗೆ ಸೆಕೆಂಡ್ ಹಾಫ್ ಮುಗೀತಿದ್ದಾಗಲಿ ಇನ್ನೂ ಮುಗ್ದೋಯ್ತಾ ಇಸ್ಬೇಗ ಅಂತ ಆ ಥರ ಫೀಲ್ ಮಾಡ್ತಿದ್ದಾರೆ. ತಿರ್ಗಾ ನೋಡಬೇಕು ಅನಿಸ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ಬರೋ ನೈಶಾಸ್ ವರ್ಲ್ಡ್ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ, ಮಾಡ್ರನ್ ಆಗಿದೆ. ಪ್ಲಸ್ ಎಲ್ಲರೂ ಇನ್ನೊಂದ್ಸತಿ ಬಂದು ನೋಡ್ರೇ ಅರ್ಥ ಆಗೋದು ಆ ಥರ ಹೇಳ್ತಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ, ಇಷ್ಟ ಆಗುತ್ತೆ.